ಇದು ಬಾಂಗ್ಲಾದೇಶ ಅಂತ ಅಂದ್ಬಿಟ್ಟು, ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರೋದೇ ಒಂದು ಸ್ಲಮ್. ಬಾಂಗ್ಲಾ ಕನ್ನಡ ಅದೇ ನಿನ್ನ ಅಕ್ಕ ನಿನ್ನ ಅಮ್ಮ ನಿನ್ನ ಆ ಥರನೇ ನಾವು, ಅದೇ ಬೋಳಿ ಮಗನ ಮಚ್ಚ ಸಾಹಿತ್ಯ ಡ್ರಿಂಕ್ಸು ಸಾಹಿತ್ಯ ಡ್ರಿಂಕ್ಸು ಆ ಎರಡಕ್ಕೆ ಫುಲ್ ಅಡಿಕ್ಟ್ ಆಗಿಬಿಟ್ಟೆ. ಬರಿತಾ 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 ಅಂತಂದರೆ ನಾನು ಇನ್ನು ಸಿನಿಮಾಗೆ ಹೋಗಬೇಕು ಆ ಥರ ಅಲ್ಲ, ಜೀವನ ಓಕೆ ನಾನು ಈ ಒಂದು ಆಡೋ ಇದು ಬರೆದ್ರೆ ನನಗೊಂದು 90 ಕೊಡಿಸ್ತಾರೆ, ಈ ಒಂದು ಉದ್ದೇಶ ಒಂದು ಕುಡಿತಕ್ಕಾಗಿ ನಾನು ಬರೆದಿರೋಂಥ ಲೈನ್ಗಳು ಇವತ್ತು ಜಗತ್ ಪ್ರಸಿದ್ಧಿ. ತುಂಬ ನೋವಾಗುತ್ತಂದರೆ ಯಾವ ರೇಂಜಿಗೆ ನೋವಾಗುತ್ತಂದರೆ ಅವತ್ತು ಬದುಕೇ ಬೇಡ ಅನ್ನೋ ರೇಂಜಿಗೆ ಹೋಗ್ತೀವಿ. ಆವಾಗ ನಾನು ಡ್ರಿಂಕ್ಸಿಗೆ ಫುಲ್ ಅಡಿಕ್ಟ್ ಆಗ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 14 ಕ್ವಾರ್ಟರ್ ಕುಡಿತಾ ಇದ್ದೆ. ಆ್ಯಕ್ಚುಲಿ ಬಾರ್ಗಳಲ್ಲಿ ಅಂತಂದರೆ ನಾನು ಆವಾಗ ಹೆಂಗೋ 12 ರೂಪಾಯಿ ಒಂದು 90 ಇತ್ತು ಸರ್, 12 ರೂಪಾಯಿ ಹೆಂಗೋ ಅರೇಂಜ್ ಮಾಡ್ತಾಯಿದ್ದೆ. ಆದರೆ ಆ 12 ರೂಪಾಯಿ ಆದಮೇಲೆ ನನಗೆ ಒಂದು ಜೋಶ್ ಬರೋದು, ಒಂದು 90 ತೊಗೊಂಡ್ಮೇಲೆ ಜೋಶ್ ಬರೋದು. ನಾನು ಇನ್ಸ್ಟೆಂಟ್ ಸಾಂಗ್ಸ್ ಬರಿತಾ ಇದ್ದೆ. ಸೊ ನಾನು ಹೆಂಗಿದೆ, ನಾನು ಜೈಲಿಂದ ಬಂದ ಮೇಲೆ 1 ರೂಪಾಯಿಗೂ ಕಷ್ಟ ಆಯಿತು, ಒಂದು ಸಿಗರೆಟ್ ಸೇದೋಕ್ಕೂ ಕಷ್ಟ ಆಯಿತು. ಆ 13.5 ನಿಮಿಷದಲ್ಲಿ ನಾನು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ನಾನು ಒಳಿತು ಮಾಡೋ ಮನುಷ್ಯ ಬರೆದವನು ಅಂತ. ಅಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಒಳಿತು ಮಾಡೋ ಮನುಷ್ಯ ಬರೆದಂಥ ಋಷಿ ಜೈಲಿಗೆ ಹೋಗಿ. ಸ್ಲಮ್ಮಲ್ಲಿ ನಾವು ಹೇಳ್ತೀವಲ್ಲ ಸರ್, ತುಂಬ ಹೃದಯವಂತರು ತುಂಬ ಒಳ್ಳೆ ಜನ ಅಲ್ಲೇ ಇರೋದು. ಇಲ್ಲಿ ನಮ್ಮ ತಂದೆ, ನಮ್ಮದು ಕುಲ ಕಸುಬು ಬಂದು ಎಂಡ ಮಾರೋದು, ಎಂಡ ತೆಗಿಯೋದು, ಎಂಡ ಮಾರೋದು. ನಮ್ಮ ತಂದೆ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ರು, ನಮ್ಮ ತಾಯಿ ಎಂಡ ಮಾಡ್ತಾ ಇದ್ರು. ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ. ನಾನು ಆಯ್ತು ಗುರುಗಳೇ ಆಡಿ ಅಂತ ಆಡಿದ್ರು. ಆಡಿದ ತಕ್ಷಣನೇ ಅವತ್ತು ಫುಲ್ ಹಾಡು ಆಡೋಕ್ಕಾಗಲಿಲ್ಲ, ಅವರು ಆಚೆ ಕಡೆ ಬಂದರು. ನನಗೆ ತುಂಬ ಅದ್ಭುತ ಆಡು ಋಷಿ, ನನಗೊಂದು 2 ದಿವಸ ಟೈಮ್ ಬೇಕು ಅಂತ ಹೇಳಿದ್ರು. 2 ದಿವಸ ಟೈಮ್ ಬೇಕು ಅಂದ ತಕ್ಷಣ ಆಯಿತು ಗುರುಗಳೇ ಅಂತ ಹೇಳಿದೆ. ಅವರು ಅವಾಗ ಹೇಳಿದ್ರು ನಾನು ಎಂಥ ಒಂದು ಹಾಡನ್ನ ಮಿಸ್ ಮಾಡ್ಕೊತಾ ಇದ್ದೆ, ನಾನೇನೋ ಒಂಥರ ಒಂದು ಫ್ರಸ್ಟ್ರೇಷನಲ್ಲಿದ್ದೆ ನಾನು ಅಂತ ಆ ಒಂದು ಅವರು ಕಷ್ಟನಲ್ಲಿ ಹೇಳ್ಕೊಂಡ್ರು. ನಾನು ಕನ್ನಡ ಸಾಂಗ ಕನ್ನಡ ಸಿನಿಮಾದ ಆಡಲೇಬಾರ್ದು ಅಂತ ಆ ಒಂದು ಇದರಲ್ಲಿದ್ದೆ ಋಷಿ. ಅವಾಗ ನೀವು ಬಂದಿದ್ರಿ, ಎಂಥ ಅದ್ಭುತ ಸಾಹಿತ್ಯ, ಇಷ್ಟು ಜನ ಕವಿಗಳದ್ದು ಬರೆದಿದ್ದೀನಿ, ಆ ಎಲ್ಲ ಹಾಡಿಗಿಂತ ಈ ಹಾಡು ಇಟ್ಟಾಗುತ್ತೆ. ಕಾರಣ ಏನಂತಂದರೆ ಈ ನನ್ನ ಸಾಹಿತ್ಯ ಸಾಮಾನ್ಯ ಜನಕ್ಕೆ ಅರ್ಥ ಆಗದೆ ಹೋಗ್ಬೋದು, ಆದರೆ ಇದು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ, ಪ್ರತಿಯೊಬ್ಬರು ರೀಚ್ ಆಗುತ್ತೆ, ತುಂಬ ಅದ್ಭುತವಾದ ಸಾಂಗ್ ಆಗುತ್ತೆ ಇದು. ನನಗೆ 2 ದಿವಸ ಟೈಮ್ ಕೊಡಿ ಅಂತಂದರು. 2 ದಿವಸ ಆದಮೇಲೆ 3 ಸಲ ಅವರೇ ಬಂದು ಅವ್ರ ದುಡ್ಡಲ್ಲೇ ಆಡ್ಬಿಟ್ಟು ಹೋದರು. ಅವ್ರು ಹೇಳ್ದಂಗೆ ಇವತ್ತು ಎಲ್ಲ 8 ಕೋಟಿ ಜನ ನೋಡಿದ್ದಾರೆ, ಆರ್ಗ್ಯಾನಿಕ್ ವ್ಯೂಸ್ ಅಂತಾರಲ್ಲ. ಆ ಹಾಡು ಹಿಟ್ ಆಯಿತು, ಹಿಟ್ ಆದ ಕೂಡ ತಮ್ಮ ಹೆಸರು ಅಷ್ಟೇ ಇದಾಯಿತು. ಆಕ್ಚುಲಿ ನೀವು ಎಲ್ಲಿಯವರು, ಬೆಂಗಳೂರಲ್ಲಿ ಎಲ್ಲಿದ್ದೀರ, ಎಲ್ಲಿ ನಿಮ್ಮ ಇಷ್ಟೆಲ್ಲ ಸಾಹಿತ್ಯ ಬರಿಬೇಕಾದ್ರೆ ಎಜುಕೇಶನ್ ಎಲ್ಲ? ನಮ್ಮ ಊರು ಬಂದ್ಬಿಟ್ಟು ರಾಯಚೂರು ಸರ್, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು. ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೋಬೇಕಂದ್ರೆ ರಾಜಮೌಳಿಯವರ ತಾಲೂಕು. ನಮ್ಮ ತಂದೆ ದೊಡ್ಡ ಜಮೀನ್ದಾರರು, ಅಂದರೆ ಜಮೀನ್ದಾರು ಅಂತಂದ್ರೆ ಅಲ್ಲಿ 150 ಎಕರೆ ಹೊಲ ಇತ್ತು. ಆ 150 ಎಕರೆ ಏನು ಇದ್ದ ತಕ್ಷಣನೇ ಏನು ದೊಡ್ಡ ಇದಲ್ಲ, ಅದೆಲ್ಲ ಅವಾಗ ಬರಡು ಭೂಮಿ, ಆಗೇನು ಮಳೆ ಗಿಳೆ, 150 ಎಕರೆ ಇದೆ ಒಟ್ಟಿನಲ್ಲಿ ಜಮೀನ್ದಾರು. ಇಲ್ಲಿ ನಮ್ಮ ತಂದೆ, ನಮ್ಮದು ಕುಲ ಕಸುಬು ಬಂದು ಎಂಡ ಮಾರೋದು, ಎಂಡ ತೆಗಿಯೋದು, ಎಂಡ ಮಾರೋದು. ನಮ್ಮ ತಂದೆ ಮೇಸ್ತ್ರಿ ಕೆಲಸ ಮಾಡ್ತಾಯಿದ್ರು, ನಮ್ಮ ತಾಯಿ ಎಂಡ ಮಾಡ್ತಾಯಿದ್ರು. ತುಂಬ ಆರ್ಥಿಕವಾಗಿ ತುಂಬ ಅದ್ಭುತವಾಗಿದ್ದೀವಿ, ನಮಗೇನು ಸಮಸ್ಯೆ ಇರಲಿಲ್ಲ. ಆವಾಗ ನಮ್ಮ ಅಜ್ಜಿ ಒಬ್ಬರು, ಇಲ್ಲ ನನ್ನ ಮೊಮ್ಮಗ ಓದಬೇಕು ಹಂಗೆ ಹಿಂಗೆ, ಇಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದರು ಇಲ್ಲಿ ಇದೇ ಗುಟ್ಟಳ್ಳಿಯಲ್ಲಿ ಬೆಂಗಳೂರಲ್ಲಿ. ಅವ್ರ ಹತ್ರ ಕರ್ಕೊಂಡು ಬಂದು ನಮ್ಮ ಬಿಟ್ಟರು. ಬಿಟ್ಟ ತಕ್ಷಣ ನಮ್ಮ ಅಕ್ಕ ಒಬ್ಬರು ದಾಸರಳ್ಳಿಯಲ್ಲಿರಿದ್ರು, ನಮ್ಮ ಅಕ್ಕ ನಮ್ಮ ಭಾವ ಬಂದು ಲಾರಿ ಡ್ರೈವರು ಅಲ್ಲಿದ್ದರು. ಇಲ್ಲಿ ನಾವು ಇದ್ದ ತಕ್ಷಣ ನಮ್ಮ ಅಕ್ಕ ಭಾವ ಬಂದು ಕರ್ಕೊಂಡು ಹೋದರು, ಬಾ ನಮ್ಮ ಹತ್ರ ಇರು ಅಂತಂದು. 7ನೇ ಕ್ಲಾಸ್ವರೆಗೂ ನಾನು ದಾಸರಳ್ಳಿಯಲ್ಲಿದ್ದೆ. 7ನೇ ಕ್ಲಾಸ್ ಆದ ಮೇಲೆ 4ನೇ ಕ್ಲಾಸಿಗೆ ನಾನು ಊರು ಬಿಟ್ಟಿದ್ದು. 7ನೇ ಕ್ಲಾಸ್ವರೆಗೂ ದಾಸರಳ್ಳಿಯಲ್ಲಿ ಓದಿದ್ದು. 7ನೇ ಕ್ಲಾಸ್ ನಂತರ ನಾನು 10ನೇ ಕ್ಲಾಸ್ವರೆಗೂ ಇದೇ ಗುಟ್ಟಳ್ಳಿ. ಗುಟ್ಟಳ್ಳಿ ಅಂದರೆ ಒಂಥರ ಏನಂತಾರೆ ಸಾಂಸ್ಕೃತಿಕ ಮಲ್ಲೇಶ್ವರಂ ಕಾಡು, ಸದಾಶಿವನಗರ. ಇಲ್ಲಿ 1 ಕಿಲೋಮೀಟರ್ ಹೋದರೆ ಅಣ್ಣವ್ರ ಮನೆ, ಅಲ್ಲಿ 1/2 ಕಿಲೋಮೀಟರ್ ಹೋದರೆ ಯಾವಾಗಲೂ ಶೂಟಿಂಗ್ ನಡೆಯುವಂಥ ಜಾಗ. ಮತ್ತು ನಮ್ಮ ಮನೆ ಎದುರುಗಡೆ NTI ಕ್ವಾರ್ಟರ್ಸ್, ನ್ಯಾಷನಲ್ ಟ್ಯೂಬರ್ಕ್ಯುಲಸ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ, ಅಲ್ಲಿ ಸೌಂದರ್ಯವ್ರ ಮನೆ. ನಮ್ಮ ಮನೆ ಹಿಂದಗಡೆ ಪ್ರಕಾಶ್ ರೈ ಅವರಿದ್ದರು, ಸೋಮಶೇಖರ್ ಅವರಿದ್ದರು. ಅಂದರೆ ಒಂದು ಚಿತ್ರದಲ್ಲಿ ಈ ಯಾವಾಗಲೂ ಈ ಭಾಗದಲ್ಲಿ ಈ ಏರಿಯಾದಲ್ಲಿ ಬರೀ ಶೂಟಿಂಗು. ನೀವೆಲ್ಲಿ ನೋಡಿದ್ರೆ ಸದಾಶಿವನಗರ, ಸ್ಯಾಂಕಿ ಟ್ಯಾಂಕು, ಮಲ್ಲೇಶ್ವರಂ, ಬರೀ ಶೂಟಿಂಗ್ ನಡೆಯುವಂಥ ಜಾಗಗಳೇ. ಯಾಕೆ ಶೂಟಿಂಗ್ ಯಾವಾಗಲೂ ಇಲ್ಲಿ ನಡೀತಾ ಇತ್ತು ಅಂದರೆ ಕ್ರೌಡ್ ಕಮ್ಮಿ, ಇಲ್ಲಿ ಕ್ರೌಡ್ ಕಮ್ಮಿ, ಯಾರಿಗೂ ಡಿಸ್ಟರ್ಬ್ ಆಗ್ತಾರಲ್ಲ ಅಂತ ಸುಮಾರು ಸಿನಿಮಾಗಳು ಇಲ್ಲಿ ಶೂಟಿಂಗ್ ನಡೀತಾ ಇದ್ವು. ಆವಾಗಿಂದ ನಮ್ಮ ಒಂಥರ ಒಂದು ಆಕರ್ಷ, ಆ ಒಂದು ಶೂಟಿಂಗು, ಹೀರೋಗಳು ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಆ ಶೂಟಿಂಗ್ ನೋಡೋದು, ಆವಾಗಿಂದನೇ ಅದೊಂಥರ ಆಸಕ್ತಿ ಬೆಳೀತು. ನಂತರ ಜಾಸ್ತಿ ಓದಿಲ್ಲ, ನಾವು ಓದಿಲ್ಲ ಅಂದರೆ ಸ್ಕೂಲ್ಗೆ ಹೋಗಿದ್ದೀವಿ, ಡ್ರಾಪ್ಔಟ್ ಆಗಿಲ್ಲ. ಆ್ಯಕ್ಚುಲಿ ಏನಂತಂದರೆ ನಾನು ಊರಲ್ಲಿರ್ಬೇಕಂದ್ರೆ 4ನೇ ಕ್ಲಾಸ್ವರೆಗೆ ಹೋದಾಗ ಅಲ್ಲಿ ನಮ್ಮ ಅಪ್ಪ ಅವರು ಊರಿಗೆ ಒಂಥರ ಚೇರ್ಮನ್ ಥರ, ಅಲ್ಲಿ ನನಗೆ ಯಾರು ಏನು ಪ್ರಶ್ನೆಗಳು ಕೇಳ್ತಾ ಇರಲಿಲ್ಲ, ಸ್ಕೂಲ್ಗೆಲ್ಲ ಹೋಗ್ತಾ ಇರಲಿಲ್ಲ.
ಇಲ್ಲಿ ಬಂದೆ, ಇಲ್ಲಿ ಏಳನೇ ಕ್ಲಾಸ್ವರೆಗೆ ಓದಿದಾಗ ಇಲ್ಲಿ ಒಂಥರ ತರಲೆ ಗಿರ್ಲೆ ಮಾಡಿಕೊಂಡು ಜೊತೆ ಸ್ಲಮ್ಮಲ್ಲಿ ಗಿಮ್ಮಲ್ಲಿ ಸುತ್ತಾಡಿಕೊಂಡು ಇಲ್ಲಿ ಕೂಡ ಓದಲಿಲ್ಲ. ಯಾಕಂದರೆ ಯಾಕೆ ಓದಲಿಲ್ಲ ಅಂತಂದರೆ ಅಲ್ಲಿ ಪಾಠನೇ ಬೇರೆ ಇತ್ತು. ನಮ್ಮೂರಲ್ಲಿ ಕಾಕಾ ಕೀಕಿ ಕೂಕು ಆ ಥರ ಹೇಳ್ತಾಯಿದ್ರೆ, ಇಲ್ಲಿ ಬಂದ ತಕ್ಷಣನೇ ಕಾಕಲ್ ಗೊಟ್ಟು ಕಾ ದೀರ್ಘಾಕ ಅವೆಲ್ಲ ಏನೇನೋ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ನಮ್ಗೆ ಒಟ್ಟಿನಲ್ಲಿ ಆ ಸಿನಿಮಾ ಓದೋದ್ರ ಬಗ್ಗೆ ಆಸಕ್ತಿನೇ ಇರಲಿಲ್ಲ ಸರ್. ಹೆಂಗೋ ಎಸ್ ಎಸ್ ಎಲ್ ಸಿ ಕಾಪಿ ಗೀಪಿ ಹೊಡೆದು ಪಾಸ್ ಆಗಿ ಬಾಂಗ್ಲಾದೇಶ ಅಂತಂದ್ಬಿಟ್ಟು ಇಲ್ಲಿ ನಾ ಆ್ಯಕ್ಚುಲಿ ಅದು ನಾವು ಏಳನೇ ಕ್ಲಾಸಲ್ಲಿ ನಮ್ಮ ಹುಡುಗರು ನಮ್ಮ ಸ್ನೇಹಿತರೆಲ್ಲ ಅಲ್ಲೇ ಇದ್ದಿದ್ದು ಬಾಂಗ್ಲಾದೇಶ ಅಂತಂದ್ಬಿಟ್ಟು. ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರೋದೇ ಒಂದು ಸ್ಲಮ್. ಅದ್ರ ಹೆಸರು ಏನು ಇಲ್ಲ ವಿಶೇಷ, ಇವಾಗಲೂ ಅದ್ರ ಹೆಸರು ಬಾಂಗ್ಲಾದೇಶ ಅಂತ. ದೇಶ ಅಂತಂದ್ರೆ ಅವ್ರು ನೀವು ಸೇದಾ ಅಲ್ಲಿ ಕರ್ಕೊಂಡೋಗ್ಬಿಡ್ತಾರೆ. ಅಲ್ಲಿ ನಾವು ಸರ್ ಸ್ಲಮ್ಮಲ್ಲಿ ನಾವು ಹೇಳ್ತೀವಲ್ಲ ಸರ್, ತುಂಬ ಹೃದಯವಂತರು, ತುಂಬ ಒಳ್ಳೆ ಜನ ಅಲ್ಲೇ ಇರೋದು ಸರ್. ಬಾಂಗ್ಲಾದೇಶ ಸರ್, ವೈಲಿಕಾವಲಲ್ಲಿ ಬಾಂಗ್ಲಾದೇಶ ಅಂತ ಅಂದ್ಬಿಟ್ಟು ನನಗೆ ತುಂಬ ಇಷ್ಟವಾದಂಥ ಜಾಗ. ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಅಲ್ಲೇ ಇರೋದು. ಆಲ್ಮೋಸ್ಟ್ ನಾನು ಏಳನೇ ಕ್ಲಾಸಿಂದ ಅಲ್ಲೇ ಬೆಳೆದಿದ್ದು, ಅವ್ರ ಮನೆಯಲ್ಲೇ ಬೆಳೆದಿದ್ದು. ಇಲ್ಲೇನು ಸ್ಲಮ್ ಅಂತಾರಲ್ಲ, ಆ್ಯಕ್ಚುಲಿ ಸ್ಲಮ್ಮಲ್ಲಿರೋರು ಹಂಗೆ ಹಿಂಗೆ ಅದು ಇದು ಅಂತಾರಲ್ಲ, ಸ್ಲಮ್ಮಲ್ಲಿರೋರು ತುಂಬ ಒಳ್ಳೆ ಜನರುಗಳು ಹೇಳಬೇಕಂದಾಗ. ಆ ಒಂದು ಇದರಲ್ಲೇ ಅವ್ರ ತಂದೆ ತಾಯಿ ಅವ್ರ ಜೊತೆನೇ ನಾನು ಬೆಳೆದಿದ್ದು. ಪೊಲೀಸ್ ಸ್ಟೇಷನ್ ಹಿಂಭಾಗನೇ ಇರೋದು ಬಾಂಗ್ಲಾದೇಶ ಅಂತಂದು ಕೇಳಿಲ್ವ ಹಿನ್ನೆಲೆ ಬಾಂಗ್ಲಾದೇಶ ಯಾಕೆ ಬಂತು ಅಂತೇಳಿ? ಇಲ್ಲ ನಾನು ಯಾವತ್ತು ಕೇಳಿಲ್ಲ ಸರ್, ಅದು ಯಾವತ್ತು ಕೇಳಿಲ್ಲ. ಒಟ್ಟಿನಲ್ಲಿ ಬಾಂಗ್ಲಾದೇಶ ಅನ್ನೋದು ಫೇಮಸ್ ಅಲ್ಲಿ. ಆ್ಯಕ್ಚುಲಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಅಲ್ಲೇ ಇರೋದು. ಅಲ್ಲೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದಾಗ ನಾವು ಅಮ್ಮ ಅಕ್ಕ ಅಂತಲೇ ಮಾತಾಡೋದು. ಹಿಂಗೆ ಒಳ್ಳೆ ಸ್ಲಮ್ಮಲ್ಲಿ ಅದೇ ರೀತಿ ಮಾತಾಡೋದು. ಅದು ಕೆಲವ್ರಿಗೆ ಗೊತ್ತಿರೋರು ಗೊತ್ತಿರುತ್ತೆ, ಅದು ತುಂಬ ಹಾರ್ಶ್ ಅನ್ಸ್ಬೋದು. ಆದರೆ ನಾವು ಮಾತಾಡೋ ಸ್ನೇಹಿತರ ಜೊತೆ ನಿನ್ನ ಅಮ್ಮ ನಿನ್ನ ಅಕ್ಕ ಅಂತ ಅವರು ಹಂಗೆ ಮಾತಾಡೋದು. ಒಂದು ಇನ್ನೊಂದು ವಿಷಯ ಏನಂತಂದರೆ, ಅವರು ನಮ್ಮ ಮನೆಗೆ ಬಂದಾಗ ನಮ್ಮ ತಾಯಿನ ಅವ್ರ ತಾಯಿಗಿಂತ ಹೆಚ್ಚು ಗೌರವಿಸ್ತಿರ್ತಾರೆ, ಪ್ರೀತಿ ಮಾಡ್ತಾರೆ. ನಾವು ಅವ್ರ ಮನೆಗೆ ಹೋದಾರೆ ಅವ್ರ ಅಕ್ಕ ತಂಗಿನ ನಮ್ಮ ಅಕ್ಕ ತಂಗಿಗಿಂತ ಹೆಚ್ಚು ಗೌರವಿಸ್ತೀವಿ. ಅದು ಆಡು ಭಾಷೆ ಅದು. ಬಾಂಗ್ಲಾ ಕನ್ನಡ ಅದೇ ನಿನ್ನ ಅಕ್ಕ ನಿನ್ನಮ್ಮ ನಿನ್ನ ಆ ಥರನೇ ನಾವು ಅದೇ ಬೋಳಿ ಮಗನೆ ಮಚ್ಚ ಆ ಥರ ಒಂದು ಲೋಕಲ್ ಲ್ಯಾಂಗ್ವೇಜ್, ಏನ್ ಮಗ ಗೋಪಾಲ್ ನನ್ನ ಮಗನೇ ಆ ತರ ಭಾಷೆಯಲ್ಲೇ ನಾವು ಮಾತಾಡ್ತಾ ಇದ್ದೀವಿ. ಒಳಿತು ಮಾಡೋ ಮನುಷ್ಯ ನೀವು ಏನಂತ ಹಾಡಿನ ಬರೀತೀರಾ? ಅಶ್ವತ್ ಅವರು ಕಂಠಸಿರಿಯಿಂದ ಅದ್ಭುತವಾದ ಹಾಡಾಗುತ್ತೆ, ಜಗತ್ತಿನಲ್ಲಿ ಅದು ತುಂಬಾ ಫೇಮಸ್ ಆಗುತ್ತೆ. ಫೇಮಸ್ ಆದ್ರೆ ನಿಮಗೆ ಅದರಿಂದ ಏನಾದರೂ ಸಿಕ್ತಾ? ಆಕ್ಚುಲಿ ನನಗೆ ಈ ಹಾಡಿಂದ ದುಡ್ಡೆಲ್ಲ ಬರುತ್ತೆ ಅದೆಲ್ಲ ಬರುತ್ತೆ ಒಂದು ಕಾನ್ಸೆಪ್ಟೇ ಇಲ್ಲ. ನಾವು ಆ್ಯಕ್ಚುಲಿ ಬಿಟ್ಬಿಟ್ಟು ಫ್ರೀಯಾಗಿ ಬಿಟ್ಬಿಟ್ವಿ, ಫ್ರೀಯಾಗಿ ಒಂದು ಯಾರು ಬೇಕಾದ್ರೆ ಆಡ್ಬೋದು ಅನ್ನೋ ಥರ ಬಿಟ್ಬಿಟ್ಟು ಸುಮಾರು ಜನ ಆಡಿ ಆಡ್ಬಿಟ್ಟು ಸೆಲೆಬ್ರಿಟಿಗಳಾದರು, ತುಂಬ ಜನ ಜೀವನ ಕಟ್ಕೊಂಡ್ರು, ತುಂಬ ಜನಕ್ಕೆ ಅನ್ನ ಹಾಕಿದೆ ಹಾಡು. ಪಬ್ಲಿಕ್ ಟಿ ವಿ ಎಚ್ ಆರ್ ರಂಗನಾಥ್ ಅವರು ನಂದು ಫೇಸ್ಬುಕ್ಕಲ್ಲಿ ನಮ್ಮ ಶ್ರೀಗುರು ಅಂತ, ನಾನು ಜೈಲಿಗೆ ಹೋಗಿ ಬರ್ತೀನಿ ಸರ್, ಜೈಲಿಗೆ ಹೋಗಿ ಬಂದಾಗ ಎಚ್ ಆರ್ ಇವರು ಒಬ್ಬರು ನಮ್ಮ ಶ್ರೀಗುರು ಅನ್ನೋರು ಫೇಸ್ಬುಕ್ಕಲ್ಲಿ ಬರೀತಾರೆ ಈ ಥರ ಉಳಿತು ಮಾಡೋ ಮನುಷ್ಯ ಅನ್ನೋದು ಅಷ್ಟು ಜೀವ ಅಷ್ಟು ಜನಗಳಿಗೆ ಬದುಕು ಕೊಟ್ಟಿದೆ, ಅಷ್ಟು ಜನಗಳು ಇಷ್ಟಪಡ್ತಾ ಇದ್ದಾರೆ, ವರ್ಲ್ಡ್ ಫೇಮಸ್ ಆಗಿದೆ. ಆದರೆ ಈ ಹಾಡಿನಿಂದಿರೋ ಈ ಹಾಡಿನ ಸೃಷ್ಟಿಕರ್ತರು ಎಷ್ಟು ಕಷ್ಟದಲ್ಲಿದ್ದಾರೆ ಅನ್ನೋ ಒಂದು ಒಂದು ಪೋಸ್ಟ್ನ ಒಂದು ಬರೆದ್ಬಿಟ್ಟು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದನ್ನು ಮಾಡಿದಾಗ ಒಬ್ಬರು ಯಾರೋ ಒಬ್ಬರು ಪಬ್ಲಿಕ್ ಟಿ ವಿ ಅವ್ರು ನೋಡಿ ಅದನ್ನು ನೋಡ್ಬಿಟ್ಟು ನನಗೆ ಒಂದೂವರೆ ನಿಮಿಷದ ಸ್ಟೋರಿ ಮಾಡ್ತಾರೆ ಈ ಥರ ಒಳಿತು ಮಾಡೋ ಮನುಷ್ಯ ಬರೆದಂಥ ಋಷಿ ಜೈಲಿಗೆ ಹೋಗಿ ಬಂದ, ತುಂಬ ಕಷ್ಟದಲ್ಲಿದ್ದಾನೆ. ನಂತರ ಮ್ಯೂಸಿಕ್ ಡೈರೆಕ್ಟ್ರು ಅವರು ತುಂಬ ಸಮಸ್ಯೆಯಲ್ಲಿದ್ದಾರೆ. ಆ ಥರ ಎಲ್ಲ ಬರೆದಾಗ ಅದನ್ನು ರಂಗನಾಥ್ ಅವರು ಒಂದೂವರೆ ನಿಮಿಷ ಸ್ಟೋರಿ ನೋಡ್ಬಿಟ್ಟು ಇಲ್ಲ ಅವ್ರನ್ನ ಕರೆಸಿ ಅಂತ ಹೇಳ್ತಾರೆ. 9 ಗಂಟೆ ಬಿಗ್ ಬುಲೆಟನ್ಗೆ ನನ್ನ ಕರೆಸ್ತಾರೆ. ಕರೆಸ್ಬಿಟ್ಟು ನಾನು 9 ಗಂಟೆಯಿಂದ 10 ಗಂಟೆವರೆಗೂ ತುಂಬ ಫೇಮಸ್ ಅದು. 9 ರಿಂದ 10 ಗಂಟೆ ಅನ್ನೋದು ಬಿಗ್ ಬುಲೆಟನ್ನು ನಂಬರ್ 1 ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಆ ಒಂದು ಇದರಲ್ಲಿ ನನಗೆ 13 ಪಬ್ಲಿಕ್ ಇರೋ ಅಂತ ಮಾಡ್ತಾಯಿದ್ರು. 13.5 ನಿಮಿಷ ಯಾವ ಸಾಧಕರಿಗೂ ಮಾತಾಡಿಸಿಲ್ಲ. ಅದು ತುಂಬಾ ದೊಡ್ಡ ಕಾರ್ಯಕ್ರಮ ಅದು. ಆ 13.5 ನಿಮಿಷದಲ್ಲಿ ನಾನು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ನಾನು ಒಳಿತು ಮಾಡೋ ಮನುಷ್ಯ ಬರೆದವನು ಅಂತ. ಅಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಕೆಲವರು ಗೊತ್ತು ಯಾರಿಗೂ ಗೊತ್ತಿರಲಿಲ್ಲ. ಅದು ಬರೆದಾಗ ಅದೆಲ್ಲ ಗೊತ್ತಾದ ಮೇಲೆ ಸುಮಾರು ಆಡಿಯೋ ಕಂಪ್ನಿಯವರು ಫೋನ್ ಮಾಡ್ತಾರೆ ನನಗೆ, ಲಹರಿ ವೇಲವರು ಫೋನ್ ಮಾಡ್ತಾರೆ, ಬನ್ನಿ ಋಷಿ ಅವರೇ ನನಗೆ ನಿಮ್ಗೆ 10 ಲಕ್ಷ ಕೊಡ್ತೀವಿ ಅಂದರೆ ಒಂದು ಅಮೌಂಟ್ ಫಸ್ಟ್ ಹೇಳ್ತಾರೆ, ನಾನು ಇನ್ನೂ ಡಿಮ್ಯಾಂಡ್ ಮಾಡ್ತೀನಿ. ಗೊತ್ತಿಲ್ಲ ಅದು ನನಗೆ, ಅದಕ್ಕೆ 50 ರೂಪಾಯಿನೂ ಬೆಲೆ ಬಾಳುತ್ತಂತಲೇ ಗೊತ್ತಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಒಬ್ರು ಹೇಳಿದರು, ನಾನೇ 5 ಲಕ್ಷ ಕೊಡ್ತೀನಿ ಕೊಟ್ಬಿಡು ಅಂತಂದಾಗ, 5 ಲಕ್ಷ ಕೊಡ್ತೀನಿ ಅಂತಂದಾಗ ಕಂಪ್ನಿಯವ್ರು ಎಷ್ಟು ಕೊಡ್ಬೋದು ಅನ್ನೋದು ನಾನು ತುಂಬ ಕಷ್ಟದಲ್ಲಿದ್ದೆ, ಒಂದೊಂದು ರೂಪಾಯಿಗೂ ತುಂಬ ಕಷ್ಟಪಡ್ತಾ ಇದ್ದೆ. ಅಂಥ ಸಮಯದಲ್ಲಿ ಅವರು 5 ಲಕ್ಷದಿಂದ ಸ್ಟಾರ್ಟ್ ಮಾಡಿ 10 ಲಕ್ಷಕ್ಕೆ ಎಂಡ್ ಮಾಡಿದ್ರು. 10 ಲಕ್ಷ ಕೊಡ್ತೀವಿ ಈ ಸಾಂಗ್ ರೈಟ್ಸ್ ಎಲ್ಲ ಕೊಟ್ಬಿಡಿ ಅಂತ. 10 ಲಕ್ಷ ಕೊಟ್ಟರು, ಆ ಸಾಂಗ್ ರೈಟ್ಸ್ ಎಲ್ಲ ಬರ್ಕೊಟ್ಟೆ. ನಂತರ ನಾನು ಒಂದು ಸಿನಿಮಾ, ನಾನು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು 1 ವೇ ಅಂತ ಸಿನಿಮಾ ಮಾಡಿ ಅರ್ಧಕ್ಕೆ ನಿಲ್ಸಿದೆ. ಒಟ್ಟಾರೆ ಅದ್ಭುತವಾದ ಅಮೌಂಟು ಬಂತು, ನನ್ನ ಲೈಫ್ ಸ್ಟೈಲು ಚೇಂಜ್ ಆಯಿತು,
ನಾನು ಹೆಂಗಿದೆ, ನನ್ನ ಜೈಲಿಂದ ಬಂದ ಮೇಲೆ ಒಂದು ರೂಪಾಯಿಗೂ ಕಷ್ಟ ಆಯಿತು, ಒಂದು ಸಿಗರೇಟ್ ಸೇದೋಕ್ಕೂ ಕಷ್ಟ ಆಯಿತು. ಸೊ ಈಗ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟೆ, ನೀವು ಹೇಳಿದರೆ ಬಾಂಗ್ಲಾ ಕಾಲನಿ ಆಯಿತು, ಬಾಂಗ್ಲಾದೇಶ ಬಾಂಗ್ಲಾದೇಶ್ ಕಾಲನಿ ಆಯಿತು, ಅಲ್ಲಿಂದ ನಾವು ಮುಂದೆ ಹೋಗ್ತೀವಿ. ನಿಮಗೆ ಸಿನಿಮಾಗೆ ಹೇಗೆ ತಳಕ ಹಾಕೋದು? ಸರ್, ನನಗೆ ಮೊದಲಿಂದನೂ ನನಗೆ 30 ವರ್ಷದಿಂದ ಚಿತ್ರರಂಗದ ಒಡನಾಟ ಇದೆ. ಅಂದರೆ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಯಾವತ್ತೂ ನಾನು ಸಿನಿಮಾ ರಂಗಕ್ಕೆ ಹೋಗಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ಆದರೆ ಒಂದು ದಿವಸ ನಾನು ಡಿಸೈಡ್ ಮಾಡಿದೆ, ನನ್ನ ಒಂದು ಲವ್ ಡಿಸಪಾಯಿಂಟು ಅದೆಲ್ಲ ಆದಮೇಲೆ ಆಟೋಮೆಟಿಕ್ಕಾಗಿ ಆಲ್ಮೋಸ್ಟ್ ಭಗ್ನ ಪ್ರೇಮಿಗಳೆಲ್ಲ, ಸಾಹಿತಿಗಳೆಲ್ಲ ಭಗ್ನ ಪ್ರೇಮಿಗಳೇ, 90% ಆಗುತ್ತೆ. ನನ್ನ ಲೈಫಲ್ಲೂ ಒಂದು ಹುಡುಗಿನ ನಾನು ಲವ್ ಮಾಡ್ತೀನಿ, ಹೋಗಿ ಮದುವೆನೂ ಆಗುತ್ತೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ಅದು ಒಂದು ಇನ್ಫ್ಯಾಚುಯೇಷನು, ಅಟ್ರಾಕ್ಷನು, ಅದು ಲವ್ ಏನೂ ಗೊತ್ತಿಲ್ಲ, ಆಗುತ್ತೆ. ಆಗ ತಕ್ಷಣವೇ ಒಂದು ಜಾತಿ, ಒಂದು ಪ್ರತಿಷ್ಠಿತೆ ಬರುತ್ತೆ, ಅವರು ದುಡ್ಡಿರೋರು, ನಮ್ಮ ಹತ್ರ ದುಡ್ಡಿಲ್ಲ, ಜಗಳಗಳಾಗ್ತವೆ, ಆಮೇಲೆ ಬೇರೆ ಆಗ್ತೀವಿ. ಬೇರೆ ಆದ ತಕ್ಷಣ ತುಂಬಾ ನೋವಾಗುತ್ತೆ. ತುಂಬ ನೋವಾಗುತ್ತೆ ಅಂದರೆ ಯಾವ ರೇಂಜಿಗೆ ನೋವಾಗುತ್ತೆ ಅಂದರೆ ಅವತ್ತು ಬದುಕೇ ಬೇಡ ಅನ್ನೋ ರೇಂಜಿಗೆ ಹೋಗ್ತೀವಿ. ಆವಾಗ ನಾನು ಡ್ರಿಂಕ್ಸಿಗೆ ಫುಲ್ ಅಡಿಕ್ಟ್ ಆಗ್ತೀನಿ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ 14 ಕ್ವಾರ್ಟರ್ ಕುಡಿತಾ ಇದ್ದೆ. ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ 12 ಗಂಟೆ ಅನ್ನಷ್ಟಿಗೆ 14 ಕ್ವಾರ್ಟರು, 15 ಕ್ವಾರ್ಟರ್ ಕುಡಿತಾ ಇದ್ದೆ. ಇದು ಬೆಂಗಳೂರಲ್ಲೇ? ಬೆಂಗಳೂರಲ್ಲೇ, ಇಲ್ಲೇ ಬೆಂಗಳೂರಲ್ಲೇ ಬಾರ್ಗಳಲ್ಲಿ. ಆ್ಯಕ್ಚುಲಿ ಬಾರ್ಗಳಲ್ಲಿ ಅಂತಂದರೆ ನಾನು ಆವಾಗ ಹೆಂಗೋ 12 ರೂಪಾಯಿ ಒಂದು 90 ಇತ್ತು ಸರ್, 12 ರೂಪಾಯಿ ಹೆಂಗೋ ಅರೇಂಜ್ ಮಾಡ್ತಾಯಿದ್ದೆ. ಆದರೆ ಆ 12 ರೂಪಾಯಿ ಆದಮೇಲೆ ನನಗೆ ಜೋಶ್ ಬರೋದು, ಒಂದು 90 ತೊಗೊಂಡ್ಮೇಲೆ ಜೋಶ್ ಬರೋದು. ನಾನು ಇನ್ಸ್ಟೆಂಟ್ ಸಾಂಗ್ಸ್ ಬರಿತಾ ಇದ್ದೆ. ಆವಾಗ ಇಷ್ಟೊಂದು ಮೀಡಿಯಾ, ಸೋಷಿಯಲ್ ಮೀಡಿಯಾ, ಮೊಬೈಲು, ಎಂಟರ್ಟೈನ್ಮೆಂಟ್ ಇರಲಿಲ್ಲ. ನಾನು ಹೇಳ್ತಾ ಇದ್ದೆ, ಹೇಳ್ತಾ ಇರಬೇಕಂದಾಗ, ಏನಪ್ಪ ನಿಂದೇನು ಸಮಸ್ಯೆ ಸರ್, ನಂದು ಈ ಥರ ಲವ್ ಫೇಲ್ಯೂರು. ಆ ಲವ್ ಫೇಲ್ಯೂರು ಇಮಿಡಿಯೇಟಾಗಿ ಹಾಡು ಬರೆದು ಹೇಳ್ತಾ ಯೋಚನೆ ಮಾಡಿ ಬರೆದಿದ್ದೆ. ಯುಗ ಪುರುಷ ನಡೆದಾನು, ಲೋಕವ ತೊರೆದಾನು, ಕರುನಾಡಿಗೆ ನಮಿಸಿ ಮಣ್ಣಿನ ಋಣ ತೀರಿಸಿ, ನಡೆದಾನು ದೇವತಾ ಮನುಷ್ಯ, ಹೊರಟಾನು ಬಂಗಾರದ ಮನುಷ್ಯ. ಆ ಥರ ಎಲ್ಲ ಬರೆದಾಗ ಅವ್ರು ಜನಗಳಿಗೆ ಇಷ್ಟ ಆಗೋದು. ಇಷ್ಟ ಆಗೋದು ಯಾವ ರೀತಿ ಇಷ್ಟ ಆಗೋದು ಅಂತ ಇದೆಯಲ್ಲಿ. ಈಗ ನಾನು ಈ ಬರವಣಿಗೆಲ್ಲ ಬಾರಲ್ಲೋ ಅಥವಾ ಬೇರೆ ಕಡೆ? ಬಾರಲ್ಲಿ ಅಲ್ಲ, ಬಾರಲ್ಲಿ. ಪ್ಲಸ್ ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕು, ನನ್ನ ಮೈಂಡಲ್ಲಿ ಕೆಲವು ವರ್ಡ್ಸ್ಗಳು ಇರ್ತಾ ಇದ್ವು. ನಂದು ಏನಾದ್ರು ಆ್ಯಕ್ಚುಲಿ ನನಗೆ ಏನು ಸರ್, ಇವಾಗ ನಾನು ಸಾಯುವಂಥ ಪರಿಸ್ಥಿತಿಯಲ್ಲಿ ಇದ್ದೆ ಸರ್, ಸತ್ತು ಹೋಗ್ಬಿಡ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೆ, ಲವ್ ಫೇಲ್ಯೂರ್ ಆಗಿ. ಆವಾಗ ನಾನು ಒಂದು ಸಾಹಿತ್ಯ ಬಂತು ನನಗೆ, 4 ಲೈನ್ ಬಂತು. ಬ್ರಹ್ಮನು ಬರೆದನು ಅಣೆಯಲ್ಲಿ, ಗಂಡನೇ ದೇವರು ನಿನಗಿಲ್ಲಿ, ಅವನಿಗೆ ದ್ರೋಹ ಒಬ್ಬಗೆದಲ್ಲಿ, ಸ್ವರ್ಗಕ್ಕೆ ದಾರಿ ನಿನಗೆಲ್ಲಿ ಅಂತ ಆ 4 ಲೈನ್ ಬಂದಾಗ ನಾನು ಯಾರೋ ಒಬ್ಬ ಸ್ನೇಹಿತನಿಗೆ ಹೇಳಿದಾಗ, ಹೂ ಇದು ಹಂಸಲೇಖ ಬರೆದಿರೋದು ಅಂತಂದರು. ನಾನು ಹಂಸಲೇಖ ಅಭಿಮಾನಿ, ನನ್ನ ಹಂಸಲೇಖ ಬರೆದಾನೆ. ಆ ಒಂದು ಸಾಹಿತ್ಯದಲ್ಲೇ ನಾನು ಮಗ್ನನಾಗ್ಬಿಟ್ಟೆ. ಆ ಪ್ರೀತಿ ಪ್ರೇಮ ಲವ್ ಫೇಲ್ಯೂರ್ ಅದೆಲ್ಲ ಮರೆತುಬಿಟ್ಟೆ. ಸಾಹಿತ್ಯ ಬರೀಬೇಕು, ಸಾಹಿತ್ಯ ಬರೀಬೇಕು, ಸಾಹಿತ್ಯ ಡ್ರಿಂಕ್ಸು. ಆ ಎರಡಕ್ಕೆ ಫುಲ್ ಅಡಿಕ್ಟ್ ಆಗಿಬಿಟ್ಟೆ. ಬರಿತಾ ಅಂತಂದರೆ ನಾನೇನು ಸಿನಿಮಾಗೆ ಹೋಗಬೇಕು ಆ ಥರ ಅಲ್ಲ. ಜೀವನ ಓಕೆ, ನಾನು ಈ ಒಂದು ಆಡೋ ಇದು ಬರೆದ್ರೆ ನನಗೊಂದು 90 ಕೊಡಿಸ್ತಾರೆ, ಈ ಒಂದು 4 ಲೈನ್ ಬರೆದ್ರೆ ಈ ಒಂದು 90 ಕೊಡಿಸ್ತಾರೆ. ಆ ಒಂದು ಉದ್ದೇಶ, ಒಂದು ಕುಡಿತಕ್ಕಾಗಿ ನಾನು ಬರೆದಿರೋಂಥ ಲೈನ್ಗಳು ಇವತ್ತು ಜಗತ್ ಪ್ರಸಿದ್ಧಿ ಆಗಿದ್ದಾವೆ ಸರ್. ಅಲ್ಲ, ಅದು 90 ಕೊಡಿಸ್ತಾರಂತೆ ಬರೆದಿದ್ದು, 90 ಕೊಡಿಸ್ತಾರಂತಲೇ ಬರೆದಿದ್ದು. ಅದರಲ್ಲಿ ಯಾವುದು ಜಗತ್ ಪ್ರಸಿದ್ಧಿ ಆಗಿದೆ ಈಗ? ಇವಾಗ ನೀವು ಆ್ಯಕ್ಚುಲಿ ನಾನು ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನು ಹೇಳಿದಾಗ ಜಾಗ ಖಾಲಿ ಮಾಡೋಣ ಅಂತ ಬರೆದಿದೆ. ಒಳ್ಳೆ ತುಂಬ ಮಾಡುವ ನಂತರ ಬರೆದಿದ್ದು. ಅದಕ್ಕಿಂತ ಮುಂಚೆ ನೀವು ಕಣ್ಣು ನೋಡಿತಾಳೆ ಅಂದರೆ ಈ ಒಳಿತು ಮಾಡೋ ಮನುಷ್ಯ ಅಷ್ಟು ಯಾವುದೂ ಇದಾಗಿಲ್ಲ. ಆಮೇಲೆ 7 ಜನ್ಮ ಇದ್ದರೆ ಹೆಣ್ಣಾಗಿ ಹುಟ್ಟಿದರೆ ಶಿವನನ್ನು ಕೇಳುವುದು ಒಂದೇ, ಪತಿದೇವ ನೀನಾಗು ಎಂದೇ, ಅವು ಬರೆದೆ. ಆಮೇಲೆ ಜೈಲಲ್ಲಿರಬೇಕಾದ ಜೈಲಿಗೆ ಹೋದಾಗ ಒಂದು ಇದು ಬರೆದಿದೆ, ಸ್ವಾರ್ಥದಿಂದ ಬದುಕೋದು ಬೇಡ ಮನುಷ್ಯ, ಬದುಕೋದಿಲ್ಲ ನಾವಿಲ್ಲಿ ಕೋಟಿ ವರುಷ, ಮಾನವನಿಗೆ ಮಾನವನೇ ನೆರವು ನೀಡಬೇಕು, ಆ ಥರ ಅದು ಬರ್ದೆ. ಅದು ಲಹರಿ ವೇಲವರು ಆಡಿದ್ರು. ಇದಾದ ನಂತರ ನೀವೇನು ಮಾಡ್ತೀರಾ ಅಂದರೆ, ಫಸ್ಟ್ ಸಿನಿಮಾನ ನೀವು ಮಾಡ್ತೀರಾ ಸೂರ್ಯ ದಿ ಗ್ರೇಟ್ ಅಂತ ಮಾಡ್ತೀರಾ, ಹೇಗೆ ಅದು, ಅದಕ್ಕೆ ಹೇಗೆ ವ್ಯವಸ್ಥೆಗಳಾಗ್ತವೆ? ಯಾಕೆ ಕುಡಿಯೋದು ಬಿಟ್ಟುಬಿಟ್ಟಿದ್ರಲ್ಲಿ? ಇಲ್ಲ ಬಿಟ್ಟಿರಲಿಲ್ಲ, ಸ್ವಲ್ಪ ಕಮ್ಮಿ ಮಾಡಿದ್ದೆ, ಕುಡಿಯೋದು ಕಮ್ಮಿ ಮಾಡಿದ್ದೆ ಸರ್. ಆ್ಯಕ್ಚುಲಿ ನಾನು ಸಿನಿಮಾಗೆ ಬರಬೇಕಂತ ಡಿಸೈಡ್ ಮಾಡಿದೆ. ಸೂರ್ಯ ದಿ ಗ್ರೇಟ್ ಮಾಡೋಕ್ಕಿಂತ ಮುಂಚೆನೇ ಸಿನಿಮಾಗೆ ಹೋಗಬೇಕು. ನಾನು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರುಗಳು ಕಷ್ಟ ನೋಡಿದ್ದೆ. ಅವ್ರಿಗೆ ಪೇಮೆಂಟ್ ಇಲ್ಲದೆ ಅವರೆಷ್ಟು ಒದ್ದಾಡ್ತಾ ಇದ್ದಾರೆ. ನಾನು ಬರಬೇಕಂದ್ರೆ ಪ್ರೊಡ್ಯೂಸರ್ ಆಗಬೇಕು, ಇಲ್ಲಾಂದರೆ ನನಗೆ ಒಂದು ದಿವಸಕ್ಕೆ 1,000 ರೂಪಾಯಿ ಇನ್ಕಮ್ ಬರಬೇಕು. ಅವತ್ತಿನ ಕಾಲಕ್ಕೆ 2,000 ರೂಪಾಯಿ ಅಂದರೆ ದೊಡ್ಡ ಅಮೌಂಟ್, 2004 ದೊಡ್ಡ ಅಮೌಂಟು. ಅದೇ ರೀತಿ ನಾನು ಮಾಡಿದೆ, 2,000 ರೂಪಾಯಿ ಇನ್ಕಮ್ ಬರೋ ಥರನೇ ಮಾಡಿದೆ. 1,500 ರೂಪಾಯಿ ಬರೋ ಥರನೇ ಮಾಡಿಕೊಂಡೆ. ಮಾಡಿಕೊಂಡು ನಮ್ಮ ಒಬ್ಬ ಹುಡುಗನಿಗೆ ಹೇಳಿದೆ, ಮಗ ನೀನು, ನಾನು ಸಿನಿಮಾ ರಂಗಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಸಿನಿಮಾ ಪ್ರೊಡ್ಯೂಸರ್ ಪರಿಚಯ ಆದರು, ನಾನು
ಅವರು ಬಾ ಬನ್ನಿ ಬಿಡಿ ಅಂತಂದ ನೀನು ನೋಡಪ್ಪ ನನಗೇನಿಲ್ಲ, ಡೈಲಿ 500 ರೂಪಾಯಿ ಕೊಟ್ಬಿಡಿ ನೀನು ಎಷ್ಟಾದರೂ ಮಾಡ್ಕೊ ಅಂತಂದ್ಬಿಟ್ಟು ನಾನು 1,50,000 ರೂಪಾಯಿ ಅವಾಗಕ್ಕೆ ಇನ್ವೆಸ್ಟ್ ಮಾಡಿದ್ದೆ. ಒಂದು ಹೆವಿ ಡ್ಯೂಟಿ ಅಂತ ತೊಗೊಂಡಿದ್ದೆ ಸಪ್ಲೈ ಮಾಡೋದಕ್ಕೆ, ಸ್ವೀಟೆಲ್ಲ ಸಪ್ಲೈ ಮಾಡ್ತಾ ಇದ್ದೆ. ಡೈಲಿ 500 ಡೈಲಿ 500 ಅಂದರೆ ರಾಯಲ್ ಲೈಫು, ಕೊಡು ನಾನು ಈ ಸಿನಿಮಾಕ್ಕೆ ಬರ್ತೀನಿ ಅಂತ. ಸಿನಿಮಾಕ್ಕೆ ಹೋಗ್ತಾ ಇದ್ದೆ, ನೀನು ಮಾಡ್ಕೊಂಡಿರಪ್ಪ ಅಂತ ಅವ್ನಿಗೆ ಹೇಳಿದೆ. ಅವ್ನಿಗೆ ಹೇಳಿದೆ, ಅವ್ನಿಗೆ ಹೇಳ್ತಾ ಹೆವಿ ಡ್ಯೂಟಿ ಅಂದರೆ ಏನಿದೆ, ಹೆವಿ ಡ್ಯೂಟಿ ಅಂದರೆ ಅದು ಟಿ ವಿ ಎಸ್ ಥರ, ಅದರಲ್ಲಿ ಸಪ್ಲೈ ಮಾಡೋದು ನಾವು, ಸ್ವೀಟ್ ಸಪ್ಲೈ ಮಾಡ್ತಾ ಇದ್ದೆ ಅಂಗಡಿಗೆ. ಡೈಲಿ 1,500 ರೂಪಾಯಿ ಬರೋದು. ನೀನು ಎಷ್ಟಾದರೂ ಮಾಡ್ಕೊ, ನಮ್ಮ ಹುಡುಗನಿಗೆ ಎಲ್ಲ ಒಂದು ಬಂಡವಾಳ ಗಿಂಡವಾಳ ಗಾಡಿ ಗೀಡಿ ಅವ್ನಿಗೆ ವಹಿಸ್ಬಿಟ್ಟು ನನಗೆ ಡೈಲಿ 500 ಕೊಡಪ್ಪ, ನಾನು ಸಿನಿಮಾ ರಂಗಕ್ಕೆ ಹೋಗ್ತಾ ಇದ್ದೀನಿ. ಅವಾಗ ಜಗನ್ನಾಥ್ ಅನ್ನೋರು ಪರಿಚಯ ಆದರು. ಪರಿಚಯ ಆದ ತಕ್ಷಣ ಅವರು ಆ್ಯಕ್ಚುಲಿ ನನ್ನ ತುಂಬ ದೊಡ್ಡ ಅಭಿಮಾನಿ ಬಂದರು, ಪುಟ್ಟಣ್ಣ ಕಡಗಲ್ ಮತ್ತು ಉಪೇಂದ್ರ ಅವರಿಗೆ. ಅವರಿಬ್ಬರೂ ನೋಡಿದರು ಅಂತ ಹೇಳಿದ್ರು. ನಾನು ಪಡವರಲ್ಲಿ ಪಾಂಡವರಲ್ಲಿ ಪುಟ್ಟಣ್ಣ ನೋಡಿದ್ದೀನಿ, ಏ ಸಿನಿಮಾದಲ್ಲಿ ನಾವು ಉಪೇಂದ್ರ ಜೊತೆ ವರ್ಕ್ ಮಾಡಿದ್ದೀನಿ ಅಂತಂದಾಗ ಅವ್ರಿಗೇನೋ ನಮಗೆ ದೇವ್ರ ಥರ ಕಂಡ್ರು. ಅವರು ಉದ್ದೇಶ ಸಿನಿಮಾ ಮಾಡ್ಬೇಕು, ಸಿನಿಮಾ ಮಾಡಿದ್ರು. ಪ್ಲಸ್ ನನಗೆ ಸಿನಿಮಾ ಹೆಂಗೆ ಮಾಡ್ಬೇಕು ಏನು ಮಾಡಬೇಕು ಅಂತ ಒಂದು ಗೊತ್ತಿಲ್ಲ, ಅವ್ರಿಗೆಲ್ಲ ಐಡಿಯಾ ಗೊತ್ತಿತ್ತು. ಡೈಲಿ 500 ರೂಪಾಯಿ ಇನ್ಕಮ್ ಅಂತಂದಾಗ ಅಲ್ಲಿ 100 ರೂಪಾಯಿ ಇದ್ರೆ ಬೆಳಗ್ಗೆ ಸಾಯಂಕಾಲವರು ಜೀವನ ಕಳೆದೋಗ್ಬಿಡ್ತಾ ಇದ್ದೆ. 2004 ಕಾನಿಷ್ಕ ಮುಂದೆ ಅಲ್ಲ ಅದು, ಮತ್ತಂತ ಹೋಟ್ಲಿತ್ತು ಅಲ್ಲಿ ಅಡ್ಡ ಇತ್ತು ಅವ್ರದ್ದು ವಿಜಯನಗರದಲ್ಲಿ. ಅಲ್ಲಿ ಬರ್ತಾ ಇದ್ದೆ, ಬಂದ ತಕ್ಷಣ ಅವ್ರಿಗೆ ಆಮೇಲೆ ಪ್ಲಸ್ ನನಗೆ ಎಲ್ಲರೂ ಫೈನಾನ್ಷಿಯರು ಒಳ್ಳೊಳ್ಳೆಯವರು, ನನಗೆ ಎನಿ ಟೈಮ್ ಇಲ್ಲಿ ಹಿಂಗೋದ್ರೆ 50,000 ರೂಪಾಯಿ ಬೇಕಂದ್ರೆ ನಾನು ಇಸ್ಕೊಂಬರ್ತಾ ಇದ್ದೆ ಆ ಕೆಪಾಸಿಟಿ ಅಂತಂದ್ಬಿಟ್ಟು. ನಾನು ಫಸ್ಟ್ ಕಣ್ಣು ನೋಡಿತಳೆ ಕಣ್ಣು ನೋಡಿತಳೆ ಕಣ್ಣು ನೋಡಿತಳೆ ಅಂತ ಬರೆದೆ. ನೀನು ಸಾಹಿತಿ ಅಂದ್ಬಿಟ್ರು. ಹಾಂ, ನಾನು ಸಾಹಿತಿನಾ, ಏನು ಒಂದು 2-4 ಟ್ರೈನಿಂಗ್ ನಾನು ಸಾಹಿತಿ ಆಗ್ಬಿಟ್ನಲ್ಲ ಅಂತಂದು 4 ಡೈಲಾಗ್ಸ್ ಬರೆದೆ. ನೀವೇ ಡೈಲಾಗ್ ರೈಟ್ರು ಅಂದರು. ಆಮೇಲೆ ಆ ಥರ ಒಂದು ಸ್ಟೋರಿ ಮಾಡಿಕೊಂಡೆ, ನೀವೇ ಡೈರೆಕ್ಟ್ರು ಅಂತ ಹೇಳ್ಬಿಟ್ರು. ಅವರಿಗೆ ಉದ್ದೇಶ ಏನಿತ್ತು ಅಂದರೆ ಇವನ್ನ ಹಾಕ್ಕೊಂಡ್ರೆ ನಾನು ಸಿನಿಮಾ ಮಾಡಬಹುದು, ನಾನು 50,000 ರೂಪಾಯಿ ಈಸಿ ತೊಗೊಂಬರ್ತಾ ಇದ್ದೆ. ನಾನು ಅದೇ ರೀತಿ ನಾನು ಅವ್ರು ನೀವೇ ಡೈರೆಕ್ಟರ್ ಅಂತಂದ್ರು ಒಂದು ಟೀಮ್ ಮಾಡಿದ್ವಿ. ಅಜಯ್ ರಾವ್ ಅಂತಂದ್ಬಿಟ್ಟು ನಾನು ಫ್ಯೂಜ್ ಮೇಲೆ ಪರಿಚಯ ಇದ್ದ ಅವನು. ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ವಿ, ಹಂಗೆ ಸ್ಟೋರಿ ಎಲ್ಲ ಹೇಳಿದ್ವಿ, ಒಪ್ಕೊಂಡ. ಆಮೇಲೆ ಹಂಗೆ ಒಂದು ಟೀಮ್ ಅಂತ ವರ್ಕ್ ಮಾಡಿದ್ವಿ. ಟೀಮ್ ಮಾಡಿಬಿಟ್ಟು